ಹೊಸ ಅಪ್ಪ ಅಮ್ಮ ಸಿಗ್ತಾ ಇದಾರೆ ಈಗ ನೆಕ್ಸ್ಟ್? ವೆರಿ ಫ್ರೆಂಡ್ಲಿ, ವೆರಿ ಸಾಫ್ಟ್ ನೇಚರ್ಡ್ ಅವರು ತುಂಬ. ಈಗ ಇನ್ಫ್ಯಾಕ್ಟ್ ನಮ್ಮ ತಂದೆ ತಾಯಿ ದೇರ್ ಆಕ್ಟರ್ಸ್, ಸೊ ಹೊರಗಿನ ಪ್ರಪಂಚಕ್ಕೆ ಬಹಳ ಒಂದು ಹತ್ರವಾಗಿ ಮಾತಾಡೋದಾಗಲಿ ಇರುತ್ತೆ. ಬಟ್ ದೇ ಆರ್ ವೆರಿ ಏನಂತಾರ, ಒಂದು ಪಬ್ಲಿಕ್ ಇಂಟ್ರಾಕ್ಷನ್ ಅಷ್ಟೊಂದು ಇರಲ್ಲ ಅವ್ರಿಗೆ. ಸೊ ದೇ ವೆರಿ ವೆರಿ ಸಾಫ್ಟ್ ನೇಚರ್ ಪೀಪಲ್, ವೆರಿ ಕ್ವಾಯಟ್ ಆಗಿರ್ತಾರೆ ಆ್ಯಂಡ್ ಅಂದರೆ ಸಿಂಪಲ್ ಮೈಂಡೆಡ್, ವೆರಿ ಸಿಂಪಲ್ ಮೈಂಡ್. 22ಕ್ಕೆ ಎಂಗೇಜ್ಮೆಂಟು, ಮದುವೆ ಬಗ್ಗೆ ಏನು ಪ್ಲ್ಯಾನ್ ಆಗ್ತಾ ಇದೆ? ಖಂಡಿತವಾಗ್ಲೂ ಮದುವೆ ಯಾವಾಗ ಅಂತಲೂ ನಾವು ಯೋಚನೆ ಮಾಡಿಲ್ಲ. ರೈಟ್ ನೌ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದು, ಇಟ್ ವಾಸ್ ಅ ಸಡನ್ ಡಿಸಿಷನ್, ನಮ್ಮ ಪೇರೆಂಟ್ಸ್ ತೊಗೊಂಡಿದ್ದಂಥ ಸಡನ್ ಡಿಸಿಷನ್. ಸೊ ವಿ ಆರ್ ವೆರಿ ಹ್ಯಾಪಿ. ಸೊ ಅದೇ ರೀತಿ ಮದುವೆ ಕೂಡ ಅವ್ರು ಯಾವಾಗ ಡಿಸೈಡ್ ಮಾಡ್ತಾರೆ ಅವಾಗ ಅಂತಲೇ ಅಂದ್ಕೊಂಡಿದ್ದೀವಿ. ಓಕೆ, ಮದುವೆ ಅದು ಕೂಡ ಎರಡು ಸ್ಟೈಲಲ್ಲಿ ಇರುತ್ತಾ ಅಥವಾ? ಖಂಡಿತವಾಗ್ಲೂ, ಹೌದಾ? ಖಂಡಿತವಾಗ್ಲೂ. ಓಕೆ, ಕ್ರಿಶ್ಚಿಯನ್ ಸ್ಟೈಲಲ್ಲಿ ಮತ್ತೆ ಇದು ಎರಡು ಸ್ಟೈಲಲ್ಲಿ ಇರುತ್ತೆ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಏನು ಫಾಲೋ ಮಾಡ್ತೀರಾ ಮತ್ತೆ? ಸಿ ಐ ಮೀನ್ ಇಂಡಿಯನ್, ಸೊ ನನಗೆ ರಿಲಿಜನ್ ಅದು ಇದು ಅನ್ನೋದು ಇಟ್ಸ್ ಯಾ, ಸೊ ಐ ವಿಲ್ ಫಾಲೋ ಎವ್ರಿಥಿಂಗ್. ತುಂಬ ಇಷ್ಟವಾದ ಪ್ಲೇಸ್ಗಳು ಅಂತ ನೀವಿಬ್ಬರು ಒಟ್ಟಿಗೆ ಓಡಾಡಿದ್ದು ಯಾವ ಪ್ಲೇಸ್ಗಳು? ಎಲ್ಲೂ ಸುತ್ತಾ ಇರಲಿಲ್ಲ, ಎಲ್ಲೂ ಆಚೆ ಹೋಗ್ತಿರ್ಲಿಲ್ಲ, ಮನೆ. ಆ್ಯಂಡ್ ನನಗೆ ಒಂದೇ ಒಂದು ಕಾಫಿ ಶಾಪಲ್ಲಿ ಮಾತ್ರ ನನಗೆ ಕಾಫಿ ಇಷ್ಟ, ಅವರಿಗಿಂತ ಜಾಸ್ತಿ ನನಗೆ ಕಾಫಿ ಕುಡಿಯೋಕ್ಕೆ ಇಷ್ಟ. ಸೊ ಒನ್ ಕಾಫಿ ಶಾಪ್ ಅಂದರೆ ಟಾಸ್ಕ್ಯಾನೋ ಜಯನಗರಲ್ಲಿ, ಅಲ್ಲಿ ತುಂಬ ಚೆನ್ನಾಗಿ ಕಾಫಿ ಮಾಡೋರು. ರೇರ್ ಆಗಿ ಅಲ್ಲಿ ನನಗೆ ತುಂಬ ಒಂದು ಒಳ್ಳೆ ಕಾಫಿ ಕುಡಿಬೇಕು, ಆಚೆ ಹೋಗಿ ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ ವಿ ಯೂಸ್ ಟು ಗೋ ದೇರ್, ಇಲ್ಲಾಂದರೆ ಇಟ್ಸ್ ಆಲ್ವೇಸ್ ಬಿನ್ ಮನೆ. ತುಂಬ ಇಷ್ಟಪಡೋದಕ್ಕೆ ಕೆಲವೊಂದು ಇನ್ಸಿಡೆಂಟ್ಸ್ 100% ಕಾರಣ ಆಗುತ್ತೆ ಆ ಥರದಲ್ಲಿ. ನನಗೆ ತುಂಬ ಸತಿ ಅವರು ಸರ್ಪ್ರೈಸ್ ಮಾಡಿದ್ದಾರೆ. ಐ ಥಿಂಕ್ ದ ಬೆಸ್ಟ್ ಸರ್ಪ್ರೈಸ್ ನನಗೆ ಕೊಟ್ಟಿರೋದು ಅಂದರೆ ನನ್ನ ಬರ್ತ್ಡೇಗೆ ಒಂದು ವಿಡಿಯೋ ಮಾಡಿದರು. ಆ ಟೈಮಲ್ಲಿ ಅಪ್ಪ ಅಮ್ಮ ಜೆರುಸಲೇಮ್ಗೆ ಹೋಗಿದ್ರು ಫಾರ್ ಅ ಟ್ರಿಪ್. ಸೊ ಅವ್ರ ಎಲ್ಲ ವಿಡಿಯೋಸ್ ಎಲ್ಲ ತೊಗೊಂಡು ಮತ್ತು ನನ್ನ ಫ್ರೆಂಡ್ಸ್ ಹತ್ರ ವಿಡಿಯೋಸ್ ಎಲ್ಲ ತೊಗೊಂಡು ಹಿ ಆ್ಯಡ್ ಕೊಲಾಬ್ರೇಟೆಡ್ ದ್ಯಾಟ್ ಆ್ಯಂಡ್ ಮೇಡ್ ಇಟ್ ಟು ಸಿ ಡಿ ಮಾಡಿ ಅದನ್ನು ನನ್ನ ಬರ್ತ್ಡೇ ಗಿಫ್ಟ್ ಆಗಿ ಕೊಟ್ಟಿದ್ರು. ದಟ್ ಇಸ್ ಅ ವೆರಿ ವೆರಿ ಆ್ಯಂಡ್ ಥ್ರೂ ದ್ಯಾಟ್ ವಿಡಿಯೋ ಫಸ್ಟ್ ಟೈಮ್ ಅವರು ನನಗೆ ಹೇಳಿದ್ದು ದಟ್ ಹಿ ಲೈಕ್ಸ್ ಮೀ ಅನ್ನೋದು. ಸೊ ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಗೆಸ್ಟ್. ಆ್ಯಂಡ್ ಇನ್ನೊಂದು ನನಗೆ ತುಂಬ ಅವ್ರ ಬಗ್ಗೆ ಖುಷಿ ಆಗೋದು ಅಂದರೆ ನನಗೆ ಒಂದು ಕೆಲವು ಸರಿ ಸ್ಪಾಂಟೇನಿಯಸ್ ಆಗಿ ಸರ್ಪ್ರೈಸ್ ಮಾಡ್ತಾರೆ. ಲೈಕ್ ನನಗೆ ಬೈಕ್ ರೈಡ್ಸ್ ಅಂದರೆ ತುಂಬ ಇಷ್ಟ. ಸೊ ಎಸ್ಪೆಷಲಿ ಬುಲೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗೆ ಬುಲೆಟ್ ಓಡ್ಸೋಕ್ಕೆ ಬರಲ್ಲ, ಬಟ್ ಅದ್ರ ಮೇಲೆ ಕೂತ್ಕೊಂಡು ರೈಡ್ಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಕೆಲವು ಸರಿ ಫೋನ್ ಮಾಡ್ತಾರೆ, ಏನು ಮಾಡ್ತಿದ್ಯಾ ಅಂತಾರೆ, ಟಿ ವಿ ನೋಡ್ತಾ ಇದ್ದೀನಿ. ಓಕೆ ಸರಿ ಆಯಿತು ಅಂತ ಫೋನ್ ಇಟ್ಬಿಡ್ತಾರೆ. ಲೈಕ್ ಒಂದು 15-20 minutes ಆಗಿದ ತಕ್ಷಣ ಆಚೆ ನೋಡ್ತೀನಿ, ದಟ್ ವುಡ್ ಹ್ಯಾವ್ ಕಮ್ ಆ್ಯಂಡ್ ಇಲ್ಲಿ ಕಮ್ ಆನ್ ದ ಬುಲೆಟ್, ಇಲ್ಸೆ ಕಮ್ ಹಾಪ್ ಆನ್ ದ ಬೈಕ್, ಲೆಟ್ಸ್ ಗೋ ಫಾರ್ ಡಿನ್ನರ್ ಅಂತ. ಸೊ ಯಾ, ದಟ್ಸ್ ಹ್ಯಾಪೆಂಡ್, ದಟ್ ದೋಸ್ ಆರ್ ದ ಸರ್ಪ್ರೈಸಸ್ ಐ ಲೈಕ್. ಚಿರು, ಯಾವ ಸಿನಿಮಾ ತುಂಬ ಇಷ್ಟ ಮೇಘ್ ನನಗೆ? ಅವರ ಮೊದಲನೇ ಸಿನಿಮಾ ಡೆಫಿನೆಟ್ಲಿ ವಾಯುಪುತ್ರ. ಅದಾದಮೇಲೆ ಆಟಗಾರ, ಬಿಕಾಸ್ ನಾನಿದ್ದೀನಿ ಅಂತ. ಆ್ಯಂಡ್ ದೆನ್ ಐ ಥಿಂಕ್ ನಾನು ಅವರು ನೆಕ್ಸ್ಟ್ ಸಿನಿಮಾ ಸಂಹಾರ ನೋಡೋಕ್ಕೆ ಕಾಯ್ತಿದ್ದೀನಿ, ಐ ವಾಂಟ್ ಟು ಸಿ ಸಂಹಾರ. ನಿಮ್ಮ ಸಿನಿಮಾ ತುಂಬ ಯಾವ್ದು ಇಷ್ಟ ಅಂತ ಹೇಳ್ತಾರೆ, ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಅಂತ ಹೇಳ್ತಾರೆ? ನಚ್ಚಿರು ನನ್ನ ಸಿನಿಮಾ ಯಾವುದು ನೋಡಲ್ಲ. ಯಾಕೆ? ಬಿಕಾಸ್ ಬೇರೆ ಹೀರೋಗಳ ಜೊತೆ ಡ್ಯಾನ್ಸ್ ಮಾಡ್ತಿರ್ತೀಯ, ಹೀರೋಗಳ ಜೊತೆ ಈಸಿ ಕಾಂಟ್ ಸಿ ದಟ್ ಈಸ್ ಐ ಕಾಂಟ್ ಸಿ ನಿನ್ ಪಾಡಿಗೆ ನಿನ್ ಸಿನಿಮಾ ಮಾಡು, ರಿಯಲ್ ಲವ್ ನಿನ್ ಪಾಡಿಗೆ ನಿನ್ ಸಿನಿಮಾ ಮಾಡು, ಐ ವಿಲ್ ನಾಟ್ ಇಂಟ್ರಪ್ಟ್, ಬಟ್ ಪ್ಲೀಸ್ ಅದನ್ನ ಬಂದು ನಂಗೆ ನೋಡು ಅಂತ ಮಾತ್ರ ಹೇಳೋಣ ಅಂತ. ಬಟ್ ಐ ಥಿಂಕ್ ಅದರಲ್ಲಿ ಚಿರು ಹ್ಯಾಸ್ ವಾಚ್ ರಾಜಾಹುಲಿ ನೋಡಿದ್ದಾರೆ, ದಟ್ ಮಸ್ಟ್ ಬಿ ಹಿಸ್ ಫೇವರೇಟ್ ಫಿಲ್ಮ್. ಇವಾಗ ನೆಕ್ಸ್ಟ್ ಹಾಗಾದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಸಿನಿಮಾ ಮಾಡು ಅಂತಾರ ಮಾಡಲ್ಲ ಅಂತಾರ? ಏನು ಖಂಡಿತವಾಗ್ಲೂ ಮಾಡು ಅಂತಾರೆ. ಇನ್ಫ್ಯಾಕ್ಟ್ ಚಿರು ಪುಷಿಂಗ್ ಮೀ ಟು ಡೂ ಮೋರ್ ಫಿಲ್ಮ್ಸ್. ಓಕೆ. ಸೊ ಹಿ ಲೈಕ್ಸ್ ಇಟ್, ಹಿ ಸೇಸ್ ವೆನ್ ಐ ಆಮ್ ವರ್ಕಿಂಗ್. ಆ್ಯಂಡ್ ಅವ್ರು ಹೇಗೆ ಅಂದರೆ, ಇನ್ಫ್ಯಾಕ್ಟ್ ಧ್ರುವ ಚಿರು ಇಬ್ಬರಿಗೂ ದೇ ರಿಸ್ಪೆಕ್ಟ್ ವುಮೆನ್ ಸೋ ಮಚ್. ಅವ್ರಿಗೆ ಏನಂತಾರೆ, ಇಂಡಿಪೆಂಡೆಂಟ್ ಆಗಿರ್ಬೇಕು ಯಾವಾಗ್ಲೂ. ಮದುವೆ ಆಗಿದ ತಕ್ಷಣ ಕೆರಿಯರ್ಗೆ ದೇ ಶುಡ್ ನೆವರ್ ಬಿ ಅ ಫುಲ್ ಸ್ಟಾಪ್. ಸೊ ನನಗಿಂತ ಹೆಚ್ಚಾಗಿ ಚಿರು ಪುಷಿಂಗ್ ಮೀ ಟು ಡೂ ಫಿಲ್ಮ್. ಹಿ ಸೇ ಯು ಲೈಕ್ ಇಟ್, ಯು ಆರ್ ಎಂಜಾಯಿಂಗ್, ನಿಂಗೆ ಸಿನಿಮಾ ಮಾಡೋಕ್ಕೆ ನಿನಗೆ ಇಷ್ಟ, ಸೊ ಡೂ ಇಟ್, ಡೋಂಟ್ ಸ್ಟಾಪ್ ಇಟ್ ಅಟ್ ಆಲ್ ಅಂತ. ಆ್ಯಂಡ್ ಇಬ್ಬರದು ಸಿನಿಮಾ ಫ್ಯಾಮಿಲಿ, ಸೊ ಇಟ್ ರನ್ಸ್ ಇನ್ ಅವರ್ ಬ್ಲಡ್, ನಾವು ಏನು ಮಾಡೋಕ್ಕಾಗಲ್ಲ. ಇಟ್ ದಿಸ್ ಇಸ್ ಅ ವೇರ್ ವಿ ಬಿಲಾಂಗ್, ಸೊ ಇಟ್ ಕಂಟಿನ್ಯೂ. ಎಂಗೇಜ್ಮೆಂಟ್ ದಿವಸನೇ ಎರಡು ಸಿನಿಮಾ ಮುಹೂರ್ತ. ಆ್ಯಂಡ್ ಚಿರುಗೆ ಏನು ಇಷ್ಟ ಅನ್ನೋದು ಗೊತ್ತಿದ್ಯಾ ಊಟಗಳಲ್ಲಿ? ಅದು ಬಿರಿಯಾನಿ ಗೊತ್ತಿದ್ಯಾ? ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂಗಡಿಯಿಂದ ಆರ್ಡರ್ ಮಾಡೋದು ಗೊತ್ತಿದೆ, ಕರೆಕ್ಟಾಗಿ ಎಲ್ಲಿಂದ ಆರ್ಡರ್ ಮಾಡಬೇಕು ಅಂತ ಗೊತ್ತಿದೆ. ಅದನ್ನು ಕೊಟ್ಟರೆ ಇಲ್ಲಿ ವೆರಿ ಹ್ಯಾಪಿ. ಯಾವ ಹೋಟೆಲಲ್ಲಿ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಗೊತ್ತು. ಹಿ ಲೈಕ್ಸ್ ಕಾಟನ್ ಪೇಟೆ ಬಿರಿಯಾನಿ, ತುಂಬ ಇಷ್ಟ ಅವ್ರಿಗೆ ಕಾಟನ್ ಪೇಟೆ ಬಿರಿಯಾನಿ. ಓಕೆ, ಮಾಡೋಕೆ ಗೊತ್ತಾ ಮೇಘ್ ನನಗೆ ಚಿರುಗೆ ಇಷ್ಟ ಆಗೋ ಬಿರಿಯಾನಿ ಗೊತ್ತಿಲ್ಲ, ಮಾಡೋಕೆ ಗೊತ್ತಿಲ್ಲ, ಸೊ ತರಿಸ್ಕೊಡೋದು. ಬಟ್ ಚಿರು ಅವರಿಗೆ ನನಗೆ ಇಷ್ಟ ಆಗಿರೋ ಊಟಗಳೆಲ್ಲ ಅವ್ರಿಗೆ ಪ್ರಿಪೇರ್ ಮಾಡೋಕೆ ಗೊತ್ತು. ಊ, ಏನು ನಿಮಗಿಷ್ಟ? ನನಗೆ ಹೀ ಕೆನ್ ಮೇಕ್ ನೈಸ್ ಎಗ್ ಸ್ಯಾಂಡ್ವಿಚಸ್ ಮಾಡಿಕೊಡ್ತಾರೆ, ಆ್ಯಂಡ್ ಒಳ್ಳೆ ಕಾಫಿ ಮಾಡ್ತಾರೆ, ಆ್ಯಂಡ್ ಇವಾಗ ಟೀ ಮಾಡೋದು ಕಲ್ತಿದ್ದಾರೆ.
ಸೊ ಹಿ ಕ್ಯಾನ್ ಡು ಆಲ್ ದಟ್. ನಿಮ್ಮ ಲೈಫಲ್ಲಿ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರ ಆಗೋಕ್ಕೆ ಕೆಲವೊಂದು ಇನ್ಸಿಡೆಂಟ್ಸ್ ತುಂಬಾ ಕಾರಣ ಆಗೇ ಆಗುತ್ತೆ. ಹಾಗೆ ನಿಮ್ಗೆ ಇಷ್ಟ ಆಗಿದ್ದು ಚಿರು ಅವರ ಒಂದು ಯಾವುದಾದ್ರೂ ಒಂದು ಮೆಮೊರಿ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅಫ್ಕೋರ್ಸ್, ನನಗೆ ನನ್ನ ಆ ಥರ ಒಂದು ವೆರಿ ಬಿಗ್ ಇನ್ಸಿಡೆಂಟ್ ಇದೆ. ಒಂದೇನಂದರೆ ನಮ್ಮ ತಾಯಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾಗ, ಇಟ್ ವಾಸ್ ಅ ಕಪಲ್ ಆಫ್ ಮಂತ್ಸ್ ಬ್ಯಾಕ್, ಇಟ್ ವಾಸ್ ಒಂದು ಸಣ್ಣ ಸರ್ಜರಿ ಇತ್ತು. ಸೊ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಮನೇಲಿ. ಇಟ್ ಹ್ಯಾಪೆಂಡ್ ಅರ್ಲಿ ಮಾರ್ನಿಂಗ್, ಒಂದು 3:30-4 ಬೆಳಗಿನ ಜಾವ ನಡೆದಿದ್ದು. ಅಪ್ಪ ಊರಲ್ಲಿರಲಿಲ್ಲ, ಅವರು ಶೂಟಿಂಗಾಗಿ ಮಂಗಳೂರಿಗೆ ಹೋಗಿದ್ರು, ಯಾರೂ ಇಲ್ಲ, ನಾನು ಅಮ್ಮ ಇಬ್ಬರೇ ಇದ್ದೀನಿ ಮನೆ, ನನ್ನ ಫ್ರೆಂಡ್ ಅನುಷಾ ಇತ್ತು. ಸೊ ಯು ಐ ನೀಡ್ ಇಟ್ ಸಂಬಡಿ, ಯು ನೋ, ಸಂಬಡಿ ಟು ಸಪೋರ್ಟ್ ಮೀ ಅಟ್ ದಟ್ ಟೈಮ್. ಸೊ ಅಪ್ಪಂಗೆ ಫೋನ್ ಮಾಡಿದೆ, ಅವ್ರು ಮಂಗಳೂರಿಂದ ಬರಬೇಕಿತ್ತು. ಸೊ ಅವ್ರು ಇಮಿಡಿಯೇಟಾಗಿ ಹೊರಟರು. ಆ್ಯಂಡ್ ಅದಾಗಿದ್ದ ತಕ್ಷಣ ನನಗೆ ನೆಕ್ಸ್ಟ್ ಇನ್ನೊಬ್ರಿಗೆ ಫೋನ್ ಮಾಡಿ ಕರಿಬೇಕು ಅಂತ ಅನಿಸಿದ್ದೆ ಚಿರು. ಸೊ ಐ ನ್ಯೂ ಇಟ್ ವಾಸ್ ಓನ್ಲಿ ಚಿರು. ನಾನು ಚಿರು ಅವ್ರಿಗೆ ಫೋನ್ ಮಾಡಿದಾಗ ಹಿ ವಾಸ್ ಅರೌಂಡ್ ಇಲ್ಲಿಂದ 150 kilometers to 200 kilometers ದೂರದಲ್ಲಿದ್ದರು. ಇದು ಶೂಟಿಂಗ್ ಫಾರ್ ಅ ಫಿಲ್ಮ್. ಅವ್ರ ಎಲ್ಲ ಕೆಲಸ ಬಿಟ್ಟು ಹಿ ಜಸ್ಟ್ ಕೇಮ್ ರನ್ನಿಂಗ್ ಬ್ಯಾಕ್. ಐ ಸೆಡ್, ಚಿರು ಐ ನೀಡ್ ಯು, ದಯವಿಟ್ಟು ಬನ್ನಿ, ವಾಪಸ್ ಬನ್ನಿ ಅಂತ. ಹಿ ಜಸ್ಟ್ ಕೇಮ್ ಬ್ಯಾಕ್, ಹಿ ಲೆಫ್ಟ್ ಎವ್ರಿಥಿಂಗ್, ಶೂಟಿಂಗ್ ಸ್ಕೆಡ್ಯೂಲ್ ಪೋಸ್ಟ್ಪೋನ್ ಆಯಿತು, ಎಲ್ಲ ಆಯಿತು. ಬಟ್ ಹಿ ಸೆಡ್ ಅಟ್ ದಟ್ ಮೊಮೆಂಟ್, ಮೇಗ್ ನಂಗೆ ನನ್ನ ರಿಕ್ವೈರ್ಮೆಂಟ್ ಇದೆ, ಐ ಹ್ಯಾವ್ ಟು ಗೋ. ಸೊ ದಟ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಥಿಂಗ್. ನೀವಿಬ್ರು ಸೇರಿದಾಗ ಯಾವುದಾದ್ರೂ ರೊಮ್ಯಾಂಟಿಕ್ ಹಾಡುಗಳು ಹಾಡಬೇಕಂದ್ರೆ ಯಾವ್ದು ಹಾಡ್ತೀರಾ? ನೀವು ಯಾವ್ದು ಹಾಡ್ತೀರಾ, ಚಿರು ಯಾವ್ದು ಹಾಡ್ತಾರೆ? ಇದೊಂದು ತಮಿಳ್ ಸಾಂಗ್ ಅಂತಲ್ಲ, ಸೆಲ್ಫಿ ಪುಳ್ಳೆ ಅಂತ. ಸೊ ಅದು ಅದನ್ನು ಹಾಡ್ತಿರ್ತೀವಿ. ದಟ್ ಇಸ್ ನಾಟ್ ರೊಮ್ಯಾಂಟಿಕ್, ರೊಮ್ಯಾಂಟಿಕ್ ಆಗಿಂತೂ ಅಲ್ಲ, ಅದೊಂದು ಹಾಡ್ತಾರೆ. ಹಾಡ್ಗಳು ಯಾವ್ದಾದ್ರು ಹಾಡ್ತೀರಾ ಇಬ್ರು ಸೇರ್ಕೊಂಡು? ಚಿರು ತುಂಬಾ ಹಾಡ್ತಾರೆ ರೊಮ್ಯಾಂಟಿಕ್ ಸಾಂಗ್. ಚಿರು ತುಂಬಾ ಹಾಡ್ತಾರೆ. ಅವರು ಹಿ ಲವ್ಸ್ ಹಳೆ ಕನ್ನಡ ಸಿನಿಮಾಗಳು, ಹಳೆ ಕನ್ನಡ ಹಾಡುಗಳು ತುಂಬಾ ಎಂಜಾಯ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರನ್ನೇ ಕೇಳ್ಬೇಕು ನೀವು ಹಾಡಕ್ಕೆ ಇದನ್ನ. ಆ್ಯಂಡ್ ನೆಕ್ಸ್ಟ್ ಟೈಮ್ ಸುಗುಣ ಯು ಹ್ಯಾವ್ ಟು ಆಸ್ಕ್ ಹಿಮ್, ಬಿಕಾಸ್ ಸಿಂಗಿಂಗ್ ಐ ಹ್ಯಾವ್ ಡನ್, ಬಟ್ ಯು ಹ್ಯಾವ್ ಟು ಆಸ್ಕ್ ಚಿರು ಟು ಸಿಂಗ್. ಥ್ಯಾಂಕ್ ಯು ಮೇಘನಾ, ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಅ ಲಾಟ್. ಒಳ್ಳೆ ಹುಡುಗ ಸಿಕ್ಕಿದ್ದಾರೆ, ಹುಡುಗನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ. ಕಾಯ್ತಿದ್ದಾವೆ ಅದನ್ನು ಯಾವಾಗ ಹೇಳ್ತೀರಾ? ಥ್ಯಾಂಕ್ ಯು ಮೇಘನಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ವಂಡರ್ಫುಲ್ ಜೋಡಿ, ಮತ್ತೊಂದು ಜನ್ಮದ ಜೋಡಿ ಬೆಳ್ಳಿತೆರೆಯಲ್ಲಿ. ಬೆಳ್ಳಿತೆರೆಯಿಂದ ಈಗ ರಿಯಲ್ ಲೈಫಲ್ಲೂ ಕೂಡ ಒಂದಾಗ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸುಗುಣ. ಮೇಘನಾ ವೆಡ್ಸ್ ಚಿರು, ಅದಕ್ಕೆ ನೀವೆಲ್ಲ ವೆಯ್ಟ್ ಮಾಡಬೇಕು. ಸದ್ಯಕ್ಕೆ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ, ಯೆಸ್ ವಿ ಆರ್ ಇನ್ ರಿಲೇಶನ್ಶಿಪ್ ಅಂತ ಹೇಳೋದನ್ನು ಖಚಿತಪಡಿಸ್ತಾ ಇದ್ದಾರೆ ಈ ಮೂಲಕ ಮೇಘನಾ. ಸೊ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಚಿರು ವೆಡ್ಸ್ ಮೇಘನಾ.